ನಮಸ್ಕಾರ ವೆಲ್ಕಮ್ ಟು ಟಿವಿ ಕನ್ನಡ ಅದ್ಯಾಕೋ ಏನು ಬಿಜೆಪಿಯಲ್ಲಿ ಟಿಕೆಟ್ ಅನೌನ್ಸ್ ಆದ ಬಳಿಕ ಅನೇಕರು ಅಸಮಾಧಾನ ಮತ್ತು ಟಿಕೆಟ್ ತಪ್ಪಿದವರು ಇದೀಗ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರೇ ಕಾರಣ ಎಂದು ಈಶ್ವರಪ್ಪ ಡಿ ವಿ ಸದಾನಂದ ಗೌಡ ಸೇರಿ ಹಲವರು ಓಪನ್ ಆಗಿ ಹೇಳಿಕೊಂಡಿದ್ದಾರೆ ಸದ್ಯ ಇದೀಗ ಕೋಟೆನಾಡಿನಲ್ಲಿ ರಾಜ ಹುಲಿಗೆ ಬಿಗ್ ಶಾಕ್ ಆಗಿದೆ ಅದೇ ಈ ವರದಿಯನ್ನ ಕಂಪ್ಲೀಟ್ ಆಗಿ ನೋಡಿ ಮಾನ್ಯ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಈ ಮಹಾನ್ ನಾಯಕನಿಂದಲೇ ನನ್ನ ಮಗನಿಗೆ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್ ಕೈ ನಮ್ಮ ವಿಚಾರಗಳಲ್ಲಿ ಒಳಗೊಳಗೆ ಆಟವಾಡಿದ್ದಾರೆ ಇದು ತೀವ್ರ ಬೇಸರ ತಂದಿದೆ ಎಂದು ಈ ರೀತಿಯಲ್ಲಿ ಯಡಿಯೂರಪ್ಪ ಅವರಿಗೆ ಚಾಟಿ ಬೀಸಿದ್ದು ಮತ್ ಅಲ್ಲ ಒಳಕೆರೆ ಶಾಸಕ ಚಂದ್ರಪ್ಪ ಅವರು ಹೌದು ಈ ಬಗ್ಗೆ ಚಿತ್ರದುರ್ಗ ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬುಧವಾರ ಮಧ್ಯಾಹ್ನದವರೆಗೂ ನನ್ನ ಮಗನ ಹೆಸರು ಫೈನಲ್ ಆಗಿತ್ತು ಆದರೆ ಕೊನೆ ಗಳಿಗೆಯಲ್ಲಿ ನನ್ನ ಮಗನ ಹೆಸರು ಇಲ್ಲದೆ ಗೋವಿಂದ ಕಾರಜೋಳ ಅವರಿಗೆ ಟಿಕೆಟ್ ಘೋಷಣೆ ಆಗಿದೆ ಈತ ಗೋವಿಂದ ಕಾರಜೋಳ ಅವರಿಗೆ ಟಿಕೆಟ್ ನೀಡಿದರೆ ಕ್ಯಾಂಪೇನ್ ಮಾಡಲ್ಲ ಎಂದು ಹೇಳಿದೆ ಆದರೆ ಯಡಿಯೂರಪ್ಪ ಹೈಕಮಾಂಡ್ಗೆ ಗೆ ಹೇಳಿದ್ದಕ್ಕೆ ನನ್ನ ಮಗನಿಗೆ ಟಿಕೆಟ್ ಮಿಸ್ ಆಗಿದೆ ಎಂದು ಶಾಸಕ ಚಂದ್ರಪ್ಪ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ನನ್ನ ಮಗನಿಗೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಟಿಕೆಟ್ ಕೇಳಿದೆ ಆಗ ಮುಂದಿನ ಬಾರಿ ಎಂದು ಹೇಳಿದರು ನಾನು ನಾರಾಯಣ ಸ್ವಾಮಿ ಪರ ಕಳೆದ ಬಾರಿ ನಲವತ್ತು ಸಾವಿರ ಲೀಡ್ ಕೊಟ್ಟಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಎಲೆಕ್ಷನ್ ನಲ್ಲಿ ಟಿಕೆಟ್ ಕೊಡುತ್ತೇವೆ ಎಂದ ಸಂತೋಷ್ ಜಿ ಕೂಡ ಹೇಳಿದ್ದರು ಇದೇ ಗೋವಿಂದ ಕಾರಜೋಳ ನನ್ನ ಮಗನನ್ನ ಓಡಾಡಲು ಹೇಳಿದ್ದರು ಆದರೆ ಅವರು ಓಡಾಡಿದ್ದು ನೋವಾಗಿದೆ ಎಂದರು ಪಾರ್ಟಿ ಸಭೆಯಲ್ಲಿ ಹೊರಗಿನ ಅಭ್ಯರ್ಥಿಗಳಿಗೆ ಟಿಕೆಟ್ ಕೊಟ್ಟಿದ್ದಾಗಿ ಧ್ವನಿ ಎತ್ತಿದೆ ಸರ್ವೆ ಬಂದವರಿಗೆ ನಮ್ಮ ಜಿಲ್ಲೆಯವರಿಗೆ ಟಿಕೆಟ್ ನೀಡಿ ಎಂದಿದೆ ಮೋದಿ ಅಮಿತ್ ಶಾ ಸರ್ವೆಯಲ್ಲಿ ರಘುಚಂದನ್ ಹೆಸರಿತು ಸಿಇಸಿ ಕಮಿಟಿಯಲ್ಲಿ ನನ್ನ ಮಗನ ಹೆಸರು ಕೂಡ ಫೈನಲ್ ಆಗಿತ್ತು ನಿನ್ನೆ ಸಂಜೆ ಯಡಿಯೂರಪ್ಪ ಅವರಿಂದ ನನ್ನ ಮಗನಿಗೆ ಟಿಕೆಟ್ ತಪ್ಪಿದೆ ಎಂದು ವಾಗ್ದಾಳಿಯನ್ನ ಮಾಡಿದ್ದಾರೆ ಈ ಹಿಂದೆ ಕೂಡ ಯಡಿಯೂರಪ್ಪ ಕೆಜಿಪಿ ಪಕ್ಷ ಕಟ್ಟಿದಾಗ ಅವರ ಸಮಾಜದವರು ಬರಲಿಲ್ಲ ಆರು ತಿಂಗಳ ಮುಂಚೆಗೆ ನಾನು ರಾಜೀನಾಮೆ ಕೊಟ್ಟಿದ್ದೆ ಅವರ ಮಗ ರಾಘವೇಂದ್ರ ಎಂಪಿಯಾಗಿ ಆಗಿ ಬಿಜೆಪಿಯಲ್ಲೇ ಇದ್ರು ಎರಡ್ ಸಾವಿರದ ಎಂಟರಲ್ಲಿ ನೂರ ಹತ್ತು ಸ್ಥಾನ ಗೆದ್ದಾಗ ನಮ್ಮ ಸಮಾಜದವರು ತ್ಯಾಗ ಮಾಡಿದರು ಶಿವರಾಜ್ ತಂಗಡಿಗೆ ವೆಂಕಟರಮಣಪ್ಪ ಗೂಳಿಹಟ್ಟಿ ಬೆಂಬಲಿಸಿದರು ಮೂರು ಮಂದಿ ಎಸ್ಸಿ ಎಸ್ಟಿಯಿಂದ ಯಡಿಯೂರಪ್ಪ ಸಿಎಂ ಆಗಿದ್ದರು ಅಂತಹ ಮೂರು ಮಂದಿಯನ್ನ ಸಂಪುಟದಿಂದ ತೆಗೆದು ಅನ್ಯಾಯ ಮಾಡಿದರು ಆದರೂ ಕೂಡ ನಾನು ಇವರನ್ನು ಎಂದೂ ಕೈಬಿಟ್ಟು ಹೋಗಿರ್ಲಿಲ್ಲ ಅದಕ್ಕೆ ನಮಗೆ ಯಡಿಯೂರಪ್ಪ ಈ ಬಹುಮಾನ ಕೊಟ್ಟಿದ್ದಾರೆ ಐನೂರ ಐವತ್ತು ಕಿಲೋಮೀಟರ್ ದೂರದ ವ್ಯಕ್ತಿಗೆ ಟಿಕೆಟ್ ಕೊಡುವಂತದ್ದು ಏನಿತ್ತು ಎಂದು ಪ್ರಶ್ನೆ ಮಾಡಿದ್ದಾರೆ ನಮಗೆ ತುಂಬಾನೇ ಅನ್ಯಾಯ ಮಾಡಿದ್ದಾರೆ ಕಾರ್ಯಕರ್ತರ ಅಭಿಪ್ರಾಯ ನಂತರ ಮುಂದಿನ ನಿರ್ಧಾರ ಮಾಡುತ್ತೇನೆ ವಿಜೇಂದ್ರ ಯುವಕ ಎಂದು ಅಧ್ಯಕ್ಷ ಮಾಡಿದ್ದಾರೆ ನನ್ನ ಮಗನಿಗೆ ಟಿಕೆಟ್ ಕೊಡಲಿಲ್ಲ ನಮ್ಮ ಸಮಾಜದ ಎಲ್ಲರೂ ಕೈಬಿಟ್ಟು ಹೋಗಿದ್ದಾರೆ ನಾನು ಮಾತ್ರ ಆಧಾರವಾಗಿದೆ ಈಗ ನಮ್ಮ ಸಮಾಜ ಮುಂದಿನ ಹೆಜ್ಜೆ ಇಡುತ್ತದೆ ಎಂದರು ನರೇಂದ್ರ ಮೋದಿ ದೇಶ ಮತ್ತು ರಾಜ್ಯಕ್ಕೆ ಅಗತ್ಯ ಎಂದು ನಾನು ಭಾವಿಸಿದ್ದೇನೆ ಬಸವರಾಜ ಬೊಮ್ಮ ಈ ಸಂಪುಟದಲ್ಲಿ ನನಗೆ ಅನ್ಯಾಯ ಮಾಡಿದರು ಯಡಿಯೂರಪ್ಪ ಮನೆಗೆ ನಾನು ದುಡಿದೆ ನಾನು ಏನು ಅನ್ಯಾಯ ಮಾಡಿದ್ದೆ ಎಂದು ಮಾತಿನ ಉದ್ದಕ್ಕೂ ಪಿ ಎಸ್ ಯಡಿಯೂರಪ್ಪ ಪರ ವಾಗ್ದಾಳಿ ನಡೆಸಿದ್ದಾರೆ ಒಟ್ಟಿನಲ್ಲಿ ಇದೀಗ ಕೋಟೆ ನಾಡಿನಲ್ಲೂ ಕೂಡ ಯಡಿಯೂರಪ್ಪ ವಿರೋಧಿ ಬಣ ಆಕ್ಟಿವ್ ಆಗಿದ್ದು ಇದೀಗ ಇದು ಕಾರಜೋಳ ಅವರನ್ನು ಸೋಲಿಸಲು ಪ್ಲಾನ್ ಮಾಡಲಾಗುತ್ತಿದೆ ಎಂಬ ಮಾತುಗಳು ಕೂಡ ಕೇಳಿ ಬರುತ್ತಿವೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ